ಹಾಯ್ ಫ್ರೆಂಡ್ಸ್, ಇದೀರ ನಾವು ಒಂದು ಅಮೇಜಿಂಗ್ ವಿಡಿಯೋವನ್ನ ನೋಡೋಣ. ಅದೇನು ಅಂದ್ರೆ ಕ್ಯಾಮ್ರಾದಲ್ಲಿ ಸೆರೆಯಾದ ಕೆಲವು ವಿಚಿತ್ರ ದೃಶ್ಯಗಳನ್ನ ಹಾಗೂ ಫನ್ನಿ ವಿಡಿಯೋಗಳನ್ನ ನೋಡೋಣ. ಈಗ ಎಲ್ಲರ ಬಳಿ ಕ್ಯಾಮ್ರಾ ಫೋನ್ಸ್ ಇದೆ. ಆ ಕ್ಯಾಮ್ರಾ ಫೋನ್ ನಿಂದ ತಮ್ಮ ಸುತ್ತ ನಡೆಯುವ ತುಂಬಾ ವಿಷಯಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಅವುಗಳನ್ನೆಲ್ಲ ನಾವು ನೋಡಲು ಸಾಧ್ಯವಿಲ್ಲ. ಅವುಗಳ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಅಂತಹ ಆಯ್ದ ಕೆಲವು ವಿಚಿತ್ರ ದೃಶ್ಯಗಳನ್ನು ಈಗ ನಾವು ನೋಡೋಣ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ, ಅದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಗ್ರೀಸ್ನ ಸಮುದ್ರ ತೀರದಲ್ಲಿ ಏರೋಪ್ಲೇನ್ಗಳು ತುಂಬಾ ಕಮ್ಮಿ ಎತ್ತರಕ್ಕೆ ಬಂದು ಲ್ಯಾಂಡ್ ಆಗುತ್ತೆ. ನೋಡಿ ಈ ಬೀಚ್ಗೆ ಎಷ್ಟು ಕಮ್ಮಿ ಹೈಟ್ನಲ್ಲಿ ಬರ್ತಿದೆ ಅಂತ. ಈ ಮಹಿಳೆ ಕರಡಿಯಿಂದ ನಾಯಿಯನ್ನು ಸೇವ್ ಮಾಡಲು ಯಾವ ರೀತಿ ಪ್ರಯತ್ನ ಪಡ್ತಿದ್ದಾಳೆ ನೋಡಿ. ಇವರು ಮಾಡಿದ ಈ ಗಲಾಟೆಗೆ ಆ ಕರಡಿ ಮತ್ತೆ ಅವರ ಮನೆ ಕಡೆ ಬರೋದೇ ಇಲ್ಲ. ಚೈನಾದಲ್ಲಿ ಮನುಷ್ಯರ ಮುಖವನ್ನು ಹೋಲುವ ಒಂದು ಫಿಶ್ ಅನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ನೋಡಿ ಅದು ರಿಯಲ್ ಹ್ಯೂಮನ್ ಫೇಸ್ ರೀತಿನೇ ಇದೆ. ಇಲ್ಲಿ ನೋಡಿ ಆಕಾಶದಲ್ಲಿ ಯಾರೋ ದೊಡ್ಡ ಪೈಪ್ ಅನ್ನು ಹಾಕಿರೋ ರೀತಿ ಕಾಣಿಸ್ತಿದೆ ಅಲ್ವಾ? ಆದ್ರೆ ಇದು ಯಾವುದೇ ಎಡಿಟ್ ಮಾಡಿರೋ ವಿಡಿಯೋ ಅಲ್ಲ. ಇಲ್ಲಿ ಕಾಣಿಸುತ್ತಿರುವ ರೌಂಡ್ ಶೇಪ್ ಮೋಡಗಳು, ಇವುಗಳನ್ನ ಕ್ಲೌಡ್ ರೋಲ್ಸ್ ಅಂತ ಕರೀತಾರೆ. ಇದು ಒಂದು ನ್ಯಾಚುರಲ್ ಫಿನಾಮಿನನ್. ಇವು ಭಾರಿ ಗಾತ್ರದಲ್ಲಿ ತುಂಬಾ ಉದ್ದವಾಗಿ ಇರುತ್ತೆ. ಸುಮಾರು 50-100 ಕಿಲೋಮೀಟರ್ ಉದ್ದ ಇರುತ್ತೆ. ಈ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಇದು ಒಂದು ಅನಿಮೇಷನ್ ವಿಡಿಯೋ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ರಿಯಲ್ ವಿಡಿಯೋ. ಅದು ಹೇಗೆ ಅಂತ ನೀವೇ ನೋಡಿ. ಅಂಟಾರ್ಟಿಕಾದಲ್ಲಿ ಇರುವ ಮಂಜಿನಲ್ಲಿ ಈ ಒಂದು ಮಂಜಿನ ಸುರಂಗವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಡ್ರೋನ್ ಫೋಟೇಜ್. 2018ರಲ್ಲಿ ಗುಜರಾತ್ನ ಒಂದು ಸಿಟಿಯಲ್ಲಿ ನಡೆದ ಘಟನೆ ಇದು. ಅಲ್ಲಿ ಹೆಲ್ಮೆಟ್ ಹಾಕದೆ ಬಂದ ಒಬ್ಬ ಮಹಿಳೆಯನ್ನ ಟ್ರಾಫಿಕ್ ಪೊಲೀಸರು ನಿಲ್ಲಿಸಲು ಟ್ರೈ ಮಾಡ್ತಾರೆ. ಆದರೆ ಆ ಮಹಿಳೆ ನಿಲ್ಲಿಸದೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸ್ತಾರೆ. ಆದರೂ ಆ ಟ್ರಾಫಿಕ್ ಪೊಲೀಸ್ ಅವರನ್ನ ಬಿಡಲೇ ಇಲ್ಲ. ಅದೇ ರೀತಿ ಇವರು ನೋಡಿ, ಟ್ರಾಫಿಕ್ ಪೊಲೀಸರನ್ನ ನೋಡಿದ ತಕ್ಷಣ ರೋಡ್ನಲ್ಲೇ ಯೂಟರ್ನ್ ಮಾಡಿ ಯಾವ ರೀತಿ ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಬೈಕರ್ಸ್ ಎಸ್ಕೇಪ್ ಆಗ್ತಾರೆ ಅಂತ ಪೊಲೀಸರಿಗೆ ಗೊತ್ತು. ಆದ್ದರಿಂದಲೇ ಅವರು ತುಂಬಾ ಪ್ಲಾನ್ಡ್ ಆಗಿ ಇರ್ತಾರೆ. ಬೈಕ್ ವೀಲಿಂಗ್ ಮಾಡೋದು ತುಂಬಾ ಡೇಂಜರ್. ಈ ರೀತಿ ವೀಲಿಂಗ್ ಮಾಡಲು ಹೋಗಿ ತುಂಬಾ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನು ಟ್ರೈ ಮಾಡಲು ಹೋಗಬೇಡಿ. ಆದರೆ ಇದರ ಬಗ್ಗೆ ಒಂದು ಕಾಮಿಡಿ ವಿಡಿಯೋವನ್ನು ನಿಮಗೆ ತೋರಿಸಲೇಬೇಕು. ಇಲ್ಲಿ ಇವರು ಬೈಕನ್ನು ಓಡಿಸುತ್ತಾ ಸ್ಟಂಟ್ ಮಾಡಲು ಟ್ರೈ ಮಾಡ್ತಾರೆ. ಆದರೆ ಆ ಬೈಕ್ ಅವರನ್ನು ಬಿಟ್ಟು ಎಸ್ಕೇಪ್ ಆಗಿ ಹೋಗುತ್ತೆ. ನೋಡಿ ಎಷ್ಟು ದೂರ ಹೋಗಿ ಬೈಕ್ ಬಿದ್ದಿದೆ ಅಂತ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.